ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗ ನಿಮಗೆ ಗೊತ್ತಿರುವಂಥ ವಿಷಯ ಇದು ಮುನ್ನೂರ ಐವತ್ತ ಎರಡನೆಯ ರಾಘವೇಂದ್ರ ಸ್ವಾಮಿಯ ಒಂದು ಮಹೋತ್ಸವ ನಡೀತಾ ಇದೆ ಸೊ ಅದರ ಒಂದು ಪ್ರಯುಕ್ತವಾಗಿ ನಾನು ಇವತ್ತು ರಾಘವೇಂದ್ರ ಸ್ವಾಮಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಭಿಷೇಕ ಜೊತೇಲಿ ಪ್ರಸಾದ ಹೂವು ಹಾಗೆಯೇ ಎಷ್ಟು ವಾರಗಳು ಪೂಜೆ ನಾವು ಮಾಡ್ಕೋಬೋದು ಹಾಗೆ ಮನೇಲಿ ನಾವು ಸರಳವಾಗಿ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಹೀಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಪಂಚಾಮೃತ ಅಭಿಷೇಕದ ಬಗ್ಗೆ ತಿಳಿದುಕೊಳ್ಳೋಣಂತೆ ನೋಡಿ ನಾವು ಅಭಿಷೇಕ ಮಾಡಬೇಕು ಅಂತಂದರೆ ಮೊದಲು ನಾವು ಒಂದು ಪೂಜೆಯ ಸಿದ್ಧತೆ ಮಾಡ್ಕೋಬೇಕು ಒಂದು ಪೀಠವನ್ನು ಸಿದ್ಧತೆ ಮಾಡ್ಕೊಳ್ಳಿ ಈ ಒಂದು ಪೂಜೆಯನ್ನು ನೀವು ನಿಮ್ಮ ದೇವರ ಮನೆಯಲ್ಲೇ ಮಾಡ್ಕೋಬೇಕಾಗುತ್ತದೆ ಒಂದು ಅಭಿಷೇಕ ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ವಿಗ್ರಹ ಇರಬೇಕು ನೀವು ಬೆಳ್ಳಿದಾದರೂ ತೆಗೆದುಕೊಳ್ಳಿ ಪಂಚಲ್ ಹೋದಾದರೂ ತೆಗೆದುಕೊಳ್ಳಿ ಯಾವುದಾದ್ರೂ ಒಂದು ವಿಗ್ರಹವನ್ನು ನೀವು ಇಟ್ಕೋಬೇಕಾಗುತ್ತದೆ ಹಾಗೆಯೇ ಫೋಟೋ ಅಂತ ಬಂದಾಗ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ದರೆ ಫೋಟೋ ಇಡೀ ತುಂಬ ಒಳ್ಳೆಯದು ನೋಡಿ ಅಭಿಷೇಕ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾವು ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನು ಇಟ್ಟು ಒಂದು ತುಳಸಿಯ ದಳಗಳನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಊದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿ ನಂತರದಲ್ಲಿ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅಭಿಷೇಕ ಅಂತ ಬಂದಾಗ ಹಾಲನ್ನೇ ತೆಗೆದುಕೋಬೇಕಾಗುತ್ತದೆ ಹಸಿ ಹಾಲು ಜೊತೆಯಲ್ಲಿ ಮೊಸರು ತುಪ್ಪ ಜೇನು ತುಪ್ಪ ಮತ್ತು ಸಕ್ಕರೆ ಇದು ಐದು ಪ್ರಮಾಣದಲ್ಲಿ ನಮಗೆ ಇರಬೇಕಾಗುತ್ತದೆ ಪಂಚಾಮೃತ ಅಭಿಷೇಕ ಅಂದರೆ ನಂತರದಲ್ಲಿ ನಮಗೆ ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ಹಾಕಿ ನೀವೊಂದು ಒಂದು ಅಭಿಷೇಕ ಮಾಡೋದು ತುಂಬನೇ ವಿಶೇಷ ಫಲ ಕೊಡುವಂಥದ್ದು ನೋಡಿ ನಾವು ಮೊದಲು ಹಾಲಿನಿಂದ ಅಭಿಷೇಕ ಮಾಡ್ತಾ ಇದ್ದೇವೆ ಅಭಿಷೇಕ ಮಾಡುವಂಥ ಸಮಯ ನೀವು ಮೌನವಾಗಿರಬೇಕು ಅಂದ್ರೆ ಯಾರತ್ರ ಕೂಡ ಮಾತಾಡಬಾರದು ದೇವರ ಬಳಿ ಮಾತ್ರ ನೀವು ಓಂ ಶ್ರೀ ನಮ್ಮ ಅಂತ ಹೇಳಿಕೊಂಡು ನೀವು ಅಭಿಷೇಕವನ್ನು ಮಾಡುವುದು ತುಂಬಾನೇ ಒಳ್ಳೇದು ಹಾಗೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನಮಗೆ ಈಗ ಮುನ್ನೂರ ಐವತ್ತೆರಡನೆಯ ಒಂದು ರಾಘವೇಂದ್ರ ಸ್ವಾಮಿಯ ಒಂದು ಜನ್ಮ ಮಹೋತ್ಸವ ನಡೀತಾ ಇದೆ ಸೊ ಅದರಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ವಿಶೇಷವಾಗಿ ಪೂಜೆ ಮಾಡುವಂಥ ದೇವರಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಬ್ಬರು ಹಾಗೆಯೇ ತುಂಬಾ ಜನಕ್ಕೆ ಒಂದು ಪವಾಡ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ದರ್ಶನ ಸಹ ಕೊಟ್ಟಿದ್ದಾರೆ ತುಂಬಾ ರೀತಿಯ ಒಂದು ಪವಾಡಗಳು ಕೂಡ ನಡೆದಿದೆ ನೀವು ಎಷ್ಟು ನಂಬಿಕೆ ಇಟ್ಟು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿರ್ತೀರೋ ಅಷ್ಟು ರೀತಿಯಲ್ಲಿ ನಿಮಗೆ ನಿಮ್ಮ ಒಂದು ಕೋರಿಕೆಯನ್ನು ರಾಘವೇಂದ್ರ ಸ್ವಾಮಿಗಳು ಈಡೇರಿಸ್ತಾರೆ ಹಾಗೆಯೇ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೆದಿದೆ ಈಗ ಇಪ್ಪತ್ತೊಂಬತ್ತು ಪ್ರಾರಂಭವಾಗಿರೋದು ಸೆಪ್ಟೆಂಬರ್ ನಾಲ್ಕರವರೆಗೂ ಇರುತ್ತದೆ ಪ್ರತಿನಿತ್ಯವೂ ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನದಲ್ಲಿ ಅಂದರೆ ಒಂದು ಮಠಗಳಲ್ಲಿ ಒಂದು ಪೂಜೆಗಳನ್ನ ಮಾಡ್ತಾ ಇರ್ತಾರೆ ನೀವು ಅಲ್ಲಿ ಹೋಗಿ ಕೂಡ ಪೂಜೆ ಮಾಡ್ಕೊಂಬರ್ಬೋದು ಹಾಗೆ ಮನೆಯಲ್ಲೂ ಕೂಡ ಈಗ ನಾನು ತಿಳಿಸುವ ರೀತಿಯಲ್ಲಿ ತುಂಬ ಸರಳವಾಗಿ ಕೂಡ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಈಗ ಅಭಿಷೇಕ ಅಂತ ಬಂದಾಗ ದಿನನಿತ್ಯವೂ ನೀವು ಅಭಿಷೇಕ ಮಾಡ್ಬೋದು ಆಗದೆ ಹೋದಾಗ ಅಟ್ಲೀಸ್ಟ್ ನೀವು ಕೊನೆಯ ದಿವಸಲಾದರೂ ನೀವು ಒಂದು ಅಭಿಷೇಕವನ್ನು ಮಾಡಿಕೊಳ್ಳಬಹುದು ನೋಡಿ ಪಂಚಾಮೃತ ಅಭಿಷೇಕ ಆದ ನಂತರದಲ್ಲಿ ನಾನು ಹಣ್ಣುಗಳಿಂದ ಅಭಿಷೇಕವನ್ನು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ನಾನು ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ನೀವು ಅದರ ಜೊತೆಯಲ್ಲಿ ಆ್ಯಪಲ್ ಕೂಡ ತೆಗೆದುಕೋಬೋದು ಎಲ್ಲ ರೀತಿಯ ಹಣ್ಣುಗಳನ್ನು ಹಾಕಿ ನೀವು ಒಂದು ಆರಾಧನೆ ಮಾಡೋದು ತುಂಬ ವಿಶೇಷವಾದದ್ದು ಕೊನೆಯಲ್ಲಿ ನಾವು ಸ್ವಲ್ಪ ನೀರಿಗೆ ಅಂದರೆ ಜಲಾಭಿಷೇಕ ಅಂತಾರೆ ಆ ನೀರಿಗೆ ತುಳಸಿಯ ದಳಗಳನ್ನು ಹಾಕಿ ನೀವು ಅದು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ಅದನ್ನು ನೀವು ತೆಗೆದುಕೊಂಡು ಒಂದು ಚಿಕ್ಕದಾದ ಒಂದು ಬಟ್ಟಲನ್ನು ಹಾಕಿ ಇಟ್ಕೊಂಡು ನೀವು ಆದ ನಂತರದಲ್ಲಿ ಮಹಾಮಂಗ್ಲಾರತಿ ಆದ ನಂತರದಲ್ಲಿ ನೀವು ಆ ಪ್ರಸಾದವನ್ನು ಸೇವನೆ ಮಾಡ್ಬೋದು ನೋಡಿ ಅಭಿಷೇಕ ಎಲ್ಲ ಆದ ನಂತರದಲ್ಲಿ ನಾವು ರಾಘವೇಂದ್ರ ಸ್ವಾಮಿಯ ವಿಗ್ರಹಕ್ಕೆ ನಾನು ಶ್ರೀಗಂಧ ಮತ್ತು ಕುಂಕುಮವನ್ನು ಹಚ್ತಾ ಇದ್ದೇನೆ ಹಾಗೆ ತುಳಸಿಯ ಆಹಾರದಿಂದ ನಾನು ಅಲಂಕಾರ ಮಾಡಿದ್ದೇನೆ ಹಾಗೆ ನೀವು ದೇವಸ್ಥಾನಕ್ಕೂ ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಕೂಡ ತೆಗೆದುಕೊಂಡು ಹೋಗ್ಕೊಡುವುದು ತುಂಬ ವಿಶೇಷವಾದದ್ದು ಈ ಒಂದು ನೀವು ಅಲಂಕಾರ ಯಾವ ರೀತಿ ಇರಬೇಕು ಅಂತಂದರೆ ನೀವು ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ ನಿಮ್ಮ ಮನೆ ಸ್ವಲ್ಪ ದೊಡ್ಡದಾಗಿತ್ತು ಅಂತಂದರೆ ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ ಮಧ್ಯಭಾಗದಲ್ಲಿ ನೀವು ಒಂದು ಈಗ ಪೂಜೆ ಮಾಡ್ತಿರುವಂಥ ಜಾಗದಲ್ಲಿ ಮಧ್ಯಭಾಗದಲ್ಲಿ ರಾಘವೇಂದ್ರ ಸ್ವಾಮಿಯ ವಿಗ್ರಹ ಇಟ್ಟು ಸುತ್ತ ನಾವು ಪ್ರದಕ್ಷಿಣೆ ಹಾಕುವ ರೀತಿಯಲ್ಲಿ ಕೂಡ ನಾವು ಸಿದ್ಧತೆ ಮಾಡಿಕೊಳ್ಳಬಹುದು ಒಂದು ಪಕ್ಷದಲ್ಲಿ ನಿಮಗೆ ಜಾಗ ಇಲ್ಲ ಅಂದ ಪಕ್ಷದಲ್ಲಿ ನೀವು ಈಗ ನಾನು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನೋ ಅದೇ ರೀತಿಯಲ್ಲಿ ನೀವು ನಿಂತಿರುವಂಥ ಜಾಗದಲ್ಲೇ ಇಪ್ಪತ್ತ ಒಂದು ನಮಸ್ಕಾರಗಳನ್ನ ಮಾಡ್ಕೋಬಹುದು ನೋಡಿ ಸಿದ್ಧತೆಗಳ ನಂತರದಲ್ಲಿ ಏನು ಮಾಡಬೇಕು ಅಂತಂದರೆ ಈಗ ನಾನು ಅಭಿಷೇಕ ಮಾಡಿರುವಂಥ ಒಂದು ಪಂಚಾಮೃತ ಇಟ್ಟಿದ್ದೇನೆ ಹಾಗೆ ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಅಂತ ಇಟ್ಟಿದ್ದೇನೆ ಹಾಗೆಯೇ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಿಯವಾದ ಒಂದು ಮೊಸರನ್ನವನ್ನು ಸಹ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಅವತ್ತಿನ ದಿವಸ ನೀವು ಮೊಸರನ್ನ ಹಾಗೆ ಹೆಸರು ಬೇಳೆ ಪಾಯಸ ಇದಿಷ್ಟನ್ನು ನೀವು ಸಿದ್ಧತೆ ಮಾಡ್ಕೋಬಹುದು ವಿಶೇಷವಾಗಿ ಆಮೇಲೆ ಒಂದು ಕಾಯಿ ಹಾಗೆಯೇ ನಾವು ಒಂದು ಅರ್ಚನೆ ಮಾಡಬೇಕು ಅಂತ ಅಂದರೆ ನಾವು ಒಂದು ಸ್ವಲ್ಪ ತುಳಸಿಯ ದಳಗಳು ಸಿದ್ಧತೆ ಮಾಡ್ಕೋಬೇಕು ನೋಡಿ ವಿಶೇಷವಾಗಿ ತುಪ್ಪದ ಬತ್ತಿಯನ್ನು ನಾವು ಮೊದಲೇ ಸಿದ್ಧತೆ ಮಾಡಿಕೊಳ್ಳೋದ್ರಿಂದ ಪೂಜೆಯ ಸಮಯದಲ್ಲಿ ನಮಗೆ ತುಂಬಾ ಉಪಯುಕ್ತವಾಗುತ್ತದೆ ಇದಕ್ಕೆ ನಾನು ಏನೆಲ್ಲ ವಸ್ತುಗಳು ಹಾಕಿದ್ದೇನೆ ಅನ್ನೋದನ್ನು ಈಗಾಗಲೇ ನಾನು ಒಂದು ವರಮಾಲಕ್ಷ್ಮಿ ಹಬ್ಬದ ಸಮಯ ತಿಳಿಸ್ಕೊಟ್ಟಿದ್ದೇನೆ ಅದರ ಒಂದು ಲಿಂಕನ್ನು ಸಹ ಹಾಕಿರ್ತೇನೆ ಈ ರೀತಿಯಾಗಿ ನೀವು ತುಪ್ಪದ ಬತ್ತಿಯನ್ನು ಸಿದ್ಧತೆ ಮಾಡಿ ಇಟ್ಕೋಬೋದು ನೋಡಿ ಪೂಜೆ ಮಾಡುವಂಥ ಸಮಯದಲ್ಲಿ ನಾವು ದಿನನಿತ್ಯ ಹಚ್ಚುವಂಥ ಎರಡು ದೀಪವನ್ನು ಹಚ್ಚಿಟ್ಟು ನೀವು ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚಬೋದು ಪಕ್ಕದಲ್ಲಿ ಹಚ್ಚಿಟ್ಬಿಟ್ಟು ನಂತರದಲ್ಲಿ ಎರಡು ತುಪ್ಪದ ದೀಪವನ್ನು ನಾವು ಹಚ್ಚಲೇಬೇಕು ಅದು ತುಂಬ ವಿಶೇಷವಾದದ್ದು ಬೆಳಗ್ಗೆಯೂ ಹಚ್ಚಿ ಹಾಗೆ ಸಂಜೆಯೂ ಹಚ್ಚಿ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಇದನ್ನು ನಾವು ಇದೇ ರೀತಿಯಲ್ಲಿ ನೀವು ಪ್ರತಿ ಗುರುವಾರ ಗುರುವಾರ ಮಾಡಬಹುದು ಹಾಗೆ ಏಳು ದಿನಗಳು ಕಂಟಿನ್ಯೂ ಏಳು ದಿನಗಳು ಪೂಜೆ ಮಾಡಿಕೊಂಡು ಕೊನೆಯಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಒಂದು ಆರಾಧನೆ ಮಾಡಿ ಬರಬಹುದು ನೀವು ಎಷ್ಟು ಶ್ರದ್ಧೆಯಿಂದ ನಂಬಿಕೆ ಇಟ್ಟು ನೀವು ಒಂದು ಪೂಜೆಯನ್ನು ಮಾಡ್ತಿರೋ ಅಷ್ಟೇ ನಿಮ್ಮ ಒಂದು ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ಈಗ ಇಪ್ಪತ್ತೊಂದು ನಮಸ್ಕಾರ ನೀವೀಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ತುಂಬಾ ದೂರ ಇದೆ ಅಲ್ಲಿ ಹೋಗಿ ನಿಮ್ಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನೀವು ಮನೇಲೇನೆ ಈಗಾಗಲೇ ನಾನು ಹಾಗೆ ನಾನು ನಿಮಗೆ ಒಂದು ಗಾಯತ್ರಿ ಮಂತ್ರವನ್ನು ಹಾಕಿರ್ತೇನೆ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಅದನ್ನ ಒಂದು ಹೇಳಿಕೊಂಡು ನೀವು ಒಂದು ಇಪ್ಪತ್ತೊಂದು ನಮಸ್ಕಾರ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಆ ಗಾಯತ್ರಿ ಮಂತ್ರ ಹೇಗಿದೆ ಓಂ ವೆಂಕಟನಾಥಾಯ ವಿದ್ಮಯ ಸಚ್ಚಿದಾನಂದಾಯ ಧೀಮಯಿ ತನು ರಾಘವೇಂದ್ರ ಪ್ರಚೋದಯ ಇದನ್ನೇ ನೀವು ಇಪ್ಪತ್ತ ಒಂದು ಬಾರಿ ನೀವು ಪ್ರದಕ್ಷಿಣೆ ಹಾಕುವಂತ ಸಮಯದಲ್ಲಿ ಹೇಳಿಕೊಂಡು ಪ್ರದಕ್ಷಿಣೆ ಹಾಕುವುದು ತುಂಬಾ ಒಳ್ಳೆಯದು ಮೊದಲು ತುಪ್ಪದ ದೀಪವನ್ನು ಹಚ್ಚಿ ನಂತರ ಊದ್ ಬತ್ತಿಯನ್ನು ಬೆಳಗಿ ಆಮೇಲೆ ನಾವು ಧೂಪವನ್ನು ಹಚ್ಚಿ ನಾವು ಅಷ್ಟೊತ್ತರ ಹೇಳ್ಕೋಬೇಕು ಇದೇ ಒಂದು ಮಂತ್ರವನ್ನು ಈಗ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ಅಷ್ಟೋತ್ತರ ಮಾಡಿಕೊಂಡ್ರೂ ಇದೆ ನೂರ ಎಂಟು ಬಾರಿ ಅದು ನಿಮಗೆ ಒಂದು ಪಕ್ಷ ಆಗದೆ ಹೋದಾಗ ತುಂಬ ದೊಡ್ಡದಾಯಿತು ಅಂತ ಅನ್ಕೊಳ್ಳೋದಾದ್ರೆ ನೀವು ಶ್ರೀ ರಾಘವೇಂದ್ರಯ್ಯನ ಮಹಾ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಂಡು ತುಳಸಿಯ ದಳಗಳಿಂದ ನೀವು ಒಂದು ಅರ್ಚನೆ ಮಾಡಿ ನಂತರದಲ್ಲಿ ಒಂದು ಸಂಕಲ್ಪ ಮಾಡಿ ಕಾಯಿಯನ್ನು ಇಟ್ಟಿರ್ತೀರ ಅದೇ ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರೆ ಅಷ್ಟೇ ಸಾಕು ನಂತರದಲ್ಲಿ ಕೊನೆಯಲ್ಲಿ ನೀವು ಅಕ್ಷತೆ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ ಸ್ವಲ್ಪ ಅಕ್ಷತೆ ನೀವು ಸಿದ್ಧತೆ ಮಾಡಿಟ್ಕೊಳ್ಳೇಬೇಕಾಗುತ್ತದೆ ಆ ಕೆಂಪು ಅಕ್ಷತೆ ಅಥವಾ ಹಳದಿ ಅಕ್ಷತೆ ಯಾವುದಾದ್ರೂ ಪರವಾಗಿಲ್ಲ ಆದಷ್ಟು ಕೆಂಪು ಅಕ್ಷತೆನೇ ನಮಗೆ ಆ ಮಠಗಳಲ್ಲಿ ಕೊಡುವಂಥದ್ದು ನಾನು ಹಾಗಾಗಿ ಕೆಂಪು ಅಕ್ಷತೆಯೇ ಉಪಯೋಗಿಸ್ಕೊಂಡಿದ್ದೇನೆ ಅಕ್ಷತೆನ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಕೊನೆಯಲ್ಲಿ ಪ್ರಸಾದವಾಗಿ ನಾವು ಒಂದು ಸ್ವಲ್ಪ ಅಕ್ಷತೆನ ಅದೇ ಅಕ್ಷತೆಯನ್ನು ನಾವು ತೆಗೆದುಕೊಂಡು ನಾವು ತಲೆ ಮೇಲೆ ಹಾಕಿಕೊಂಡು ನಮಸ್ಕಾರ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ತುಪ್ಪದ ದೀಪವನ್ನು ಹಾಗೆ ಹಚ್ಚಿಡೋದಲ್ಲ ಬೆಳಗ್ಬೇಕಾಗುತ್ತದೆ ಬೆಳಗ್ಗೆ ನಂತರದಲ್ಲಿ ನೀವು ಒಂದು ಕಾಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಬೇಕು ಇದಿಷ್ಟು ತುಂಬ ಸರಳವಾಗಿ ನಾನು ಪೂಜಾ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ ನೀವು ಎಲ್ಲ ಮಂಗಳಾರತಿಯಲ್ಲಿ ಆದ ನಂತರದಲ್ಲಿ ನೀವು ಇಪ್ಪತ್ತ ಒಂದು ಪ್ರದಕ್ಷಿಣೆ ಹಾಕೋದನ್ನು ಮರಿಬೇಡಿ ನಿಂತಿರೋ ಜಾಗದಲ್ಲೂ ಹಾಕ್ಬೋದು ಅಥವಾ ನೀವು ಮಧ್ಯದಲ್ಲಿ ಇಟ್ಕೊಂಡು ಸುತ್ತನೂ ನೀವು ರಾಘವೇಂದ್ರ ಸ್ವಾಮಿಯ ಒಂದು ನೆನಪನ್ನು ಮಾಡಿಕೊಂಡು ನೀವು ಒಂದು ಪ್ರದಕ್ಷಿಣೆ ಹಾಕಿ ಹಾಗೆ ದೇವಸ್ಥಾನಕ್ಕೂ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಹೋಗಿ ಅಲ್ಲಿ ಕೂಡ ಇಪ್ಪತ್ತೊಂದು ಹೆಜ್ಜೆ ನಮಸ್ಕಾರ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬಾ ಒಳ್ಳೆಯದು ಹೆಜ್ಜೆ ನಮಸ್ಕಾರ ಮಾಡುವುದು ಪ್ರತಿದಿನ ಹೋಗ್ಬೋದು ಈಗ ಆರಾಧನೆ ನಡೀತಾ ಇರೋದ್ರಿಂದ ಇಲ್ಲಾಂದರೆ ಗುರುವಾರ ಗುರುವಾರ ಹೋಗಿ ನೀವು ಒಂದು ಇಪ್ಪತ್ತೊಂದು ಹೆಜ್ಜೆ ನಮಸ್ಕಾರ ಮಾಡ್ಕೊಳ್ತಾ ಬನ್ನಿ ಈ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡು ನಿಮಗೆ ತುಂಬಾ ವಿಶೇಷ ಫಲ ಸಿಗ್ತಾ ಹೋಗುತ್ತದೆ ನಿಮ್ಮ ಯಾವುದೇ ಒಂದು ಕೋರಿಕೆ ಇರ್ಬೋದು ನಾನು ಇಂಥದ್ದೇ ಅಂತ ಹೇಳೋದಿಲ್ಲ ನಿಮ್ಮ ಎಲ್ಲ ಕೋರಿಕೆ ಕೂಡ ರಾಘವೇಂದ್ರ ಸ್ವಾಮಿ ಖಂಡಿತವಾಗ್ಲೂ ನಿಮ್ಮ ಕೋರಿಕೆ ಈಡೇರಿಸ್ತಾರೆ ಸೊ ನಾನಿವತ್ತು ನಿಮಗೆ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿರುವಂಥ ರಾಘವೇಂದ್ರ ಸ್ವಾಮಿ ಪೂಜಾ ವಿಧಾನ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು